ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೆಸರೇ ಹೇಳೋ ಹಾಗೆ ಆರೋಗ್ಯ ಇದ್ರೇನೆ ಭಾಗ್ಯ. ಆರೋಗ್ಯ ಇದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು. ಆದರೆ ಈಗಿನ ಕಾಲದಲ್ಲಿ ಈ ಆರೋಗ್ಯ ಕಾಪಾಡ್ಕೊಳ್ಳೋದಿದೆಯಲ್ಲ, ಇದು ತುಂಬಾ ಚಾಲೆಂಜಿಂಗ್. ಏನೇ ತಿಂದರೂ ನಮಗೆ ಕಾಯಿಲೆಗಳು ಬಾಧಿಸ್ತಾನೆ ಇರುತ್ತೆ. ಹಾಗಾದರೆ ಈ ಕಾಯಿಲೆಗಳಿಗೆ ಮೂಲ ಕಾರಣ ಏನು, ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಇಂದು ಅನಂತ ವಲ್ಲಭದಾಸ್ ಅವರು. ಇವರು ವೇದಿಕ್ ಆಸ್ಟ್ರಾಲಜರ್, ಹಾಗೆ ಮೋಟಿವೇಶನಲ್ ಸ್ಪೀಕರ್. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ನಾನು ಈಗಾಗಲೇ ಹೇಳಿದ ಹಾಗೆ ಆರೋಗ್ಯ ಕಾಪಾಡ್ಕೊಳ್ಳೋದು ಒಂದು ಚಾಲೆಂಜಿಂಗ್ ವಿಷಯನೇ. ಏನೋ ರೀತಿಯಾದಂಥ ಕಾಯಿಲೆಗಳು ನಮ್ಮನ್ನು ಬಾಧಿಸ್ತಾನೆ ಇರುತ್ತೆ, ಅದು ಇದು ಕಾಯಿಲೆಗಳು ಇದ್ದೇ ಇರುತ್ತೆ. ಎಸ್ಪೆಷಲಿ ಶುಗರು, ಬಿ ಪಿ ಅಂತೂ ಕಾಮನ್ ಆಗಿ ಹೋಗಿದೆ. ಹಾಗಾದರೆ ಈ ಕಾಯಿಲೆಗೆ, ಈ ರೋಗಕ್ಕೆ ಮೂಲ ಕಾರಣ ಏನು? ಓಕೆ, ಸೊ ಈ ರೋಗಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅದು ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಆಮೇಲೆ ಇರ್ರೆಗ್ಯುಲರ್ ಹ್ಯಾಬಿಟ್ಸ್, ಇರ್ರೆಗ್ಯುಲರ್ ಲೈಫ್ ಸ್ಟೈಲ್. ಸೊ ಈ ಜಗತ್ತಲ್ಲಿ ಮೋಸ್ಟ್ ಆಫ್ ದ ಪೀಪಲ್, ಸಾವಿರಾರು ಲಕ್ಷಾಂತರ ಜನಗಳು, ಅವ್ರಿಗೆ ಪ್ರಾಬ್ಲಮ್ ಏನಕ್ಕೆ ಅವ್ರಿಗೆ ಬರುತ್ತೆ ಅಂದರೆ ಅದು ಬಿಕಾಸ್ ಆಫ್ ಇರ್ರೆಗ್ಯುಲರ್ ಹ್ಯಾಬಿಟ್ಸ್ ಮತ್ತು ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ಸೊ ನಾವು ಟೈಮ್ಗೆ ಸರಿಯಾಗಿ ಆ ದಿನ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ, ನಾವು ಪ್ರಕೃತಿಯ ಜೊತೆ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಪ್ರಕೃತಿಯ ವಿಕೋಪನ ನೋಡಬೇಕಾಗತ್ತೆ. ಅದು ಈ ಆರೋಗ್ಯಕ್ಕೆ ಹಾನಿಯ ಮೂಲಕ ನಮ್ಮನ್ನು ಆ್ಯಕ್ಚುಲಿ ಬಾಧಿಸುತ್ತೆ. ಸೊ ಹ್ಯಾಬಿಟ್ಸ್ ಅಂದರೆ ಏನು ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಇಡೀ ಸೃಷ್ಟಿಯಲ್ಲಿ ನೀವು ಏನಾದರೂ ತೊಗೊಳ್ಳಿ, ಆಯಿತಾ, ಪ್ರತಿಯೊಂದು ಸೃಷ್ಟಿಯಾಗಿರೋ ಅಂಥ ಜೀವ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು, ಕಾಲ ಕಳೀತಾ 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 ಇದು ವೀಕ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಈ ಸೋಫಾ ಆಗಿರ್ಬೋದು, ನಮ್ಮ ದೇಹ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳು ಅಥವಾ ಜೀವರಾಶಿಗಳು ಯಾವುದಾದ್ರೂ ತಗೋಬೋದು. ಆದರೆ ಇಡೀ ಸೃಷ್ಟಿಯಲ್ಲಿ ಯಾವ್ದಾದ್ರು ಒಂದು ವಿಷಯ ಕಾಲ ಕಳೀತಾ ಕಳೀತಾ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂದ್ರೆ ಅದೇನಪ್ಪ ಅಂದ್ರೆ ದಟ್ ಈಸ್ ಹ್ಯಾಬಿಟ್. ಓಕೆ, ಸೊ ಹ್ಯಾಬಿಟ್ ಅನ್ನೋದು ಹೇಗೆ ಅಂದ್ರೆ ಟೈಮ್ ಕಳೀತಾ 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 ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಚಿಕ್ಕ ವಯಸ್ಸಲ್ಲಿ ಏನ್ ಹ್ಯಾಬಿಟ್ಸ್ ಕಳಿತೀವಲ್ಲ ಅದು ದೊಡ್ಡವರಾದ್ರೂ ವಯಸ್ಸಾದ್ರೂ ಅದು ತುಂಬಾ ಅಫೆಕ್ಟ್ ಆಗುತ್ತೆ ಜೀವನದಲ್ಲಿ. ನಿಮ್ಗೆ ಕತೆ ಕೇಳಕ್ಕೆ ಇಷ್ಟ ಅಲ್ಲ, ಕತೆ ಹೇಳ್ತೀನಿ. ಒಂದ್ಸಲಿ ಏನಾಗುತ್ತೆ ಅಂದ್ರೆ, ಒಂದು ಕಂಟ್ರಿಯಲ್ಲಿ ದೊಡ್ಡ ಫುಟ್ಬಾಲ್ ಟೀಮ್ ಇರುತ್ತೆ, ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ, ಎಲ್ಲೋದ್ರೂ ಅವ್ರು ಗೆದ್ಕೊಂಡು ಬರ್ತಾ ಇರ್ತಾರೆ, ಕಪ್ಸ್ ತರ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ಒಂದು ಟೈಮ್ ಏನಾಗುತ್ತೆ ಅಂದರೆ, ಫುಟ್ಬಾಲಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಟಗಾರ ಯಾರಪ್ಪ ಅಂದರೆ ಗೋಲ್ ಕೀಪರ್ ಇಂಪಾರ್ಟೆಂಟ್ ಅಲ್ವಾ? ಸೊ ಆಪೋಸಿಟ್ ಟೀಮ್ ಅವರು ಗೋಲ್ ಹೊಡೆಯಕ್ಕೆ ಬಂದಾಗ ಅಲ್ಲಿ ಗೋಲ್ ಕೀಪರು ಎದ್ದು ಬಿದ್ದು ಆ ಒಂದು ಚೆಂಡ ಅಥವಾ ಬಾಲ್ನ ಕಾಪಾಡಬೇಕು, ನೆಟ್ ಒಳಗಡೆ ಹೋಗೋಕೆ ಬಿಡಬಾರ್ದು ಗೋಲ್ ಒಳಗಡೆ. ಇದು ಸೊ ಗೋಲ್ ಕೀಪರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಎನಿ ಫುಟ್ಬಾಲ್ ಗೇಮ್. ಸೊ ಇಲ್ಲೇನಾಗುತ್ತೆ ಅಂದರೆ, ಇನ್ನ ಒಂದು ವಾರ ಟೈಮ್ ಇರುತ್ತೆ, ಆದರೆ ಆ ಒಂದು ಟೀಮಿನ ಗೋಲ್ ಕೀಪರ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಸಿವಿಯರ್ ಪ್ರಾಬ್ಲಮ್. ಸೊ ಸರ್ಜರಿ ಆಗಿ ನೆಕ್ಸ್ಟ್ 6 ಮಂತ್ಸ್ ಅವನು ಬೆಡ್ಡಿಂದ ಎದ್ದೇಳಕ್ಕಾಗಲ್ಲ ಅಂತ ಡಾಕ್ಟರ್ ಅನೌನ್ಸ್ ಮಾಡ್ತಾರೆ. ಇವಾಗ ಇಂಪಾರ್ಟೆಂಟ್ ಕಪ್ ಗೆಲ್ಲಬೇಕು, ಟೀಮು, ಕಂಟ್ರಿ ರೆಪ್ರೆಸೆಂಟೇಷನ್. ಸೊ ಈ ಟೈಮಲ್ಲಿ ಏನಪ್ಪ ಮಾಡೋದು ಅಂತ ತುಂಬ ಎಲ್ಲ ತಲೆ ಕೆಡಿಸ್ಕೊತಾರೆ. ಅವಾಗ ಟೀಮ್ ಕ್ಯಾಪ್ಟನ್ ಅವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಏನು ಮಾಡೋದು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಅದು. ಸೊ ಈ ಆಟಗಾರ ನಮ್ಗೆ ಬೇಕೇ ಬೇಕು, ಏನಾದ್ರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಂಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ತರಕಾರಿ ಹಣ್ಣು ಮಾರೋನು ಇರ್ತಾನೆ, ಹಣ್ಣಲ್ಲಿ ಲೋಡ್ ಬಂದಿರುತ್ತೆ ಅವಾಗ ತಾನೆ. ಏನು ಹಣ್ಣು ಅಂದರೆ ಕಲಂಗಡಿ ಹಣ್ಣು, ವಾಟರ್ಮೆಲನ್. ವಾಟರ್ಮೆಲನ್ ನೋಡಿದಿರಲ್ಲ, ಅದು ಲಾರಿಯಿಂದ ಲೋಡ್ ತಂದು ಇಡಿಸ್ತಾರೆ. ಸೊ ಅದನ್ನ ಲೋಡು ಲಾರಿಯಿಂದ ಅನ್ಲೋಡ್ ಮಾಡಿ ಕೆಳಗಡೆ ಇಡಬೇಕು, ಅವ್ರ ಶಾಪಲ್ಲಿ ಇಡಬೇಕು. ಹೇಗೆ ಇಡ್ತೀರಾ? ಒನ್ ಬೈ ಒನ್ ತಗೊಂಡೋಗಿ. ಹೇಗೆ? ನಿಧಾನಕ್ಕೆ ಹಿಂಗೆ ತಗೊಂಡೋಗಲ್ಲ, ಅಲ್ಲೊಬ್ರ ಮೇಲೆ ಒಬ್ರು ನಿಂತಿರ್ತಾರೆ, ಕೆಳಗಡೆಯಿಂದ ಅಲ್ಲಿಂದ ಎಸಿತಾರೆ, ಹಿಂಗೆ ಕ್ಯಾಚ್ ಹಿಡಿದು ಅವಳಿಗೆ ಕೆಳಗಡೆ ಇಟ್ಕೊಳ್ಳೋದು. ಸೊ ಇಲ್ಲಿ ನೋಡ್ತಾ ಇರ್ತಾರೆ, ಅಲ್ಲಿ 4 ಜನ ಎಸೆಯ್ತಾ ಇರ್ತಾರೆ, ಇಲ್ಲಿ ಒಬ್ಬ ವ್ಯಕ್ತಿ ಶಾಪ್ ಓನರು ಕ್ಯಾಚ್ ಮಾಡ್ತಾ ಇರ್ತಾನೆ, ತುಂಬ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾನೆ, ಒಳಗಡೆ ಇಡ್ತಾನೆ, ಕ್ಯಾಚ್ ಮಾಡ್ತಾನೆ ಒಳಗಡೆ ಇಡ್ತಾನೆ, ಕ್ಯಾಚ್ ಮಾಡ್ತಾನೆ ಒಳಗಡೆ ಇಡ್ತಾನೆ. ಈ ಕ್ಯಾಪ್ಟನ್ ಅವರು ನೋಡ್ತಾ ಇರ್ತಾರೆ, ಅಲ್ಲ ನಿಂತ್ಕೊಂತಾರೆ ಸ್ಟನ್ ಆಗಿ, ಏನ್ ಕ್ಯಾಚ್ ಮಾಡ್ತಾನಪ್ಪ ಈ ವ್ಯಕ್ತಿ, ಬ್ರಿಲಿಯಂಟ್, ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅಂತ 2 ಅವರ್ಸ್ ಅಬ್ಸರ್ವ್ ಮಾಡ್ತಾರೆ. 2 ಅವರ್ಸ್ 4 ಜನ ಎಸೆಯೋ ಅಂತ ಒಂದು ವಾಟರ್ ಮೆಲನ್ ಕಲಂಗಡಿನ ಒಬ್ಬನೇ ಟಕ 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 ಅಂತ ಹಿಡಿದು ವಾಪಸ್ ಇಡ್ತಾ ಇರ್ತಾನೆ. ಸೊ ಟೀಮ್ ಕ್ಯಾಪ್ಟನ್ ತುಂಬಾ ಇಂಪ್ರೆಸ್ ಆಗ್ತಾನೆ, ಯೋಚನೆ ಮಾಡ್ತಾನೆ, ಫ್ರೆಂಡ್ಸ್ಗೆ ಹೇಳ್ತಾನೆ, ಏಯ್ ನಾವು ಅವನ್ನ ತಗೊಂಡ್ರೆ ಗೋಲ್ ಕೀಪರ್ ಆಗಿ ಈಸ್ ಅ ಬೆಸ್ಟ್ ಪರ್ಸನ್ ಅಂತಾರೆ. ಓ, ನಾವು ಈ ತರ ಯೋಚನೆ ಮಾಡಿರ್ಲಿಲ್ಲ, ವಾ, ವಿ ಆರ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್, ವೆರಿ ನೈಸ್. ಸೊ ಸರಿ, ಮಾತಾಡೋಣ ಬನ್ನಿ ಅಂತ ಹೇಳ್ತಾರೆ. ಸೊ ಅವ್ರು ಬಂದು ಈ ಶಾಪ್ ಕೀಪರ್ ಹತ್ರ ಮಾತಾಡ್ತಾರೆ, ಈ ತರ ನಮ್ದೆಲ್ಲ ಒಂದು ನೆಕ್ಸ್ಟ್ ವೀಕ್ ಅಲ್ಲೇ ಪ್ರೋಗ್ರಾಮ್ ಇದೆ, ಒಂದು ದೊಡ್ಡ ಟೂರ್ನಮೆಂಟ್ ಇದೆ, ಅಲ್ಲಿ ನಾವು ಗೆಲ್ಲೇಬೇಕು, ನಮ್ಗೆ ಒಳ್ಳೆ ಗೋಲ್ ಕೀಪರ್ ಬೇಕಿತ್ತು,
ಬಟ್ ನಿನ್ ಸ್ಕಿಲ್, ನಿನ್ ಟ್ಯಾಲೆಂಟ್ ನೋಡಿದ್ರೆ ನೀನ್ ಯಾವ ಗೋಲ್ ಕೀಪರ್ ಗಿಂತ ಕಡಿಮೆ ಇಲ್ಲ, ಸೊ ನೀನ್ ದಯವಿಟ್ಟು ನನ್ನ ನಮ್ಮ ಟೀಮ್ಗೆ ಬಂದು ಆಟಕ್ಕೆ ಸೇರು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಸರ್ ನನಗೆ ಬಿಸ್ನೆಸ್ ಹಾಳಾಗುತ್ತೆ ಸರ್ ಅಂದ್ರೆ, ನಿಂಗೆ ಎಷ್ಟು ಬಿಸ್ನೆಸ್ ಹೋಗುತ್ತೆ? 10,000, ನನಗೆ 100,000 ಕೊಡ್ತೀನಿ ಬಾ ಅಂತಾರೆ. ಅವನು ಖುಷಿ ಆಗ್ತಾನೆ. ಸೊ ನಿಮ್ಗೆ ಅರ್ಥ ಆಗ್ತದಲ್ಲ ಸ್ಟೋರಿ ಮುಂದೆ ಎಲ್ಲಿ ಹೋಗ್ತಾ ಇದೆ ಅಂತ. ಸೊ ಕೊನೆಗೆ ತಗೊಂತಾರೆ. ಸೊ ಒಂದು ವಾರಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ಆಗುತ್ತೆ, ಆಮೇಲೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಪೋಸಿಟ್ ಟೀಮ್ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಪ್ರತಿಯೊಂದು ಗೋಲನ್ನು ಕೂಡ ಈ ಶಾಪ್ ಕೀಪರ್ ದಾಡ್ ದಾಡ್ ಎದ್ದು ಬಿದ್ದು ಎದ್ದು ಬಿದ್ದು ಹಿಡಿತಾನೆ. ಅವ್ರ ಇಡೀ ಫುಟ್ಬಾಲ್ ಕೆರಿಯರ್ ಅಲ್ಲೇ ಅವ್ರ ಆ ತರ ಗೋಲ್ ಕೀಪರ್ ಆ ತರ ಪ್ರೊಟೆಕ್ಟರ್ ನೋಡಿರಲ್ಲ, ಇವನು ಹಿಡಿತಾನೆ. ಆದ್ರೆ ಒಂದೇ ಒಂದು ಮಿಸ್ಟೇಕ್ ಮಾಡ್ತಾನೆ. ಇನ್ಕ್ವಿಸಿಟಿವ್ ಏನ್ ಗೊತ್ತದು, ಅವನು ಪ್ರತಿ ಟೈಮಲ್ಲಿ ಅದನ್ನ ಬಾಲ್ನ ಹಿಡಿದಾಗ ಮತ್ತೆ ವಾಪಸ್ ಒಳಗಡೆ ಆಗ್ತಾನೆ. ಸೊ ಏನಕ್ಕೆ ಹೇಳಿದೆ ಅಂದ್ರೆ ಹ್ಯಾಬಿಟ್, ಹ್ಯಾಬಿಟ್. ಅವನ್ಗೆ 10,000 ಕಡೆ 10,000,000 ಬರ್ತಾ ಇದೆ, ಆದರೆ ಅವ್ನು ಮಾಡಬೇಕಾಗಿರೋ ಕೆಲಸ ಏನು, ಬಾಲ್ ಹಿಡಿದು ಹೊರಗಡೆ ತಳ್ಳಬೇಕು, ಇವನು ಬಾಲ್ ಹಿಡಿದು ಒಳಗಡೆ ಹಾಕೊಂಡ. ಏನಕ್ಕಂದ್ರೆ ಅವನ ಅಭ್ಯಾಸನೇ ಅದಾಗಿತ್ತು, ಹವ್ಯಾಸ ಆಗಿತ್ತು. ಸೊ ಅವನ ಹ್ಯಾಬಿಟ್ ಎಷ್ಟು ಸ್ಟ್ರಾಂಗ್ ಆಗಿ ಅವನಿಗೆ ಇತ್ತು ಇತ್ತು ಅಂದರೆ, ಪ್ರತಿಯೊಂದು ಬಾಲ್ನು ಪಾಪ ತುಂಬ ಕಷ್ಟಪಟ್ಟು ಹಿಡಿತಿದ್ದ, ಪ್ರೊಟೆಕ್ಟ್ ಮಾಡ್ತಾ ಇದ್ದ, ಬಟ್ ವಾಪಸ್ ಒಳಗಡೆ ಗೋಲ್ ಒಳಗಡೆ ಅವನೇ ಆಗ್ತಾ ಇದ್ದ. ಸೊ ಅದರಿಂದ ಅವರು ಮ್ಯಾಚ್ನ ಸೋಲ್ತಾರೆ. ಸೊ ಇದು ಹ್ಯಾಬಿಟಲ್ಲಿರೋಂಥ ದೊಡ್ಡ ಪ್ರಾಬ್ಲಮ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಈ ಜಗತ್ತಲ್ಲಿ ಕೂಡ ನಾವೆಲ್ಲರೂ, ಯಾರೋ ಕೆಲವರು ಮಾತ್ರ ಅಂತಲ್ಲ, ಕೆಲವರು ಡೈರೆಕ್ಟ್ ಬ್ಯಾಡ್ ಹ್ಯಾಬಿಟ್ಸ್ಗೆ ಸಕಂಬ್ ಆಗಿರ್ತಾರೆ ಅವರು. ಅದರಿಂದ ಅದಕ್ಕೆ ಹ್ಯಾಬಿಟ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಏನಂತ ಹೇಳ್ತಾರೆ ಇನ್ನೊಂದು ವರ್ಡ್ ಅಂದರೆ ಅಡಿಕ್ಷನ್ ಅಂತ ಕೂಡ ಹೇಳ್ತಾರೆ. ಓಕೆ, ಈ ಅಡಿಕ್ಷನ್ ಅನ್ನೋ ವರ್ಡ್ ಹೇಗೆ ಬರುತ್ತೆ ಗೊತ್ತಾ, ಅದು ಡಿಕ್ಟೇಟರ್, ಹಿಟ್ಲರ್ ಅಂತೆಲ್ಲ ಕೇಳಿದೀವಲ್ಲ ನಾವು. ಸೊ ಡಿಕ್ಟೇಟರ್, ಡಿಕ್ಟೇಟರ್ಶಿಪ್, ಡಿಕ್ಟ್ ಅನ್ನೋ ವರ್ಡ್ ಇಂದ ಅಡಿಕ್ಟ್ ಬರುತ್ತೆ. ಸೊ ಅಡಿಕ್ಟ್ ಅಂದ್ರೆ ನಾವು ಅನ್ಕೊಂಡ್ಬಿಡ್ತೀವಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಸಿಗರೇಟ್ನ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಡ್ರಿಂಕ್ಸ್ನ ಅಂತ, ಬಟ್ ಆಕ್ಚುಲಿ ನಾವು ಎಂಜಾಯ್ ಮಾಡ್ತಿಲ್ಲ, ಅದು ನಮ್ಮನ್ನ ಡಿಕ್ಟೇಟ್ ಮಾಡ್ತಾ ಇದೆ. ಸೊ ಇವಾಗ ನಿಮಗೆ ಸಣ್ಣ ಪುಟ್ಟ ಲೈಕ್ ಕಾಫಿ ಟೀ ಅಡಿಕ್ಷನ್ ಕೂಡ ಆಗಿರ್ಬೋದು. ಸೊ ನೀವು ಕಾಫಿ ಟೀನೂ ರೆಗ್ಯುಲರ್ ಕುಡಿತಾ ಇರ್ತೀರ ಅನ್ಕೊಳ್ಳಿ, ಒಂದಿನ ಆ ಟೈಮಲ್ಲಿ ಕಾಫಿ ಸಿಗ್ಲಿಲ್ಲ ಅಂದ್ರೆ ತಲೆ ಕೆಡತ್ತೆ. ಸೊ ಅದೇ ರೀತಿಲಿ ಸ್ಮೋಕರ್ಸ್ ಆಗಿರ್ಬೋದು, ಡ್ರಂಕರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಆ ಟೈಮಲ್ಲಿ ಸಿಗ್ಲಿಲ್ಲ ಅಂದ್ರೆ ತುಂಬಾ ತಲೆ ಕೆಡತ್ತೆ, ಯಾಕಂದ್ರೆ ಹ್ಯಾಬಿಟ್ಸ್ ಅಷ್ಟು ನಮ್ಮನ್ನ ಕಂಟ್ರೋಲ್ ಮಾಡಿರುತ್ತೆ. ಸೊ ಹೇಗೆ ಅದು ಕಂಟ್ರೋಲ್ ಮಾಡುತ್ತೆ ಅಂದರೆ, ಅದರಿಂದ ನಾವು ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಹ್ಯಾಬಿಟ್ಸ್ ಏನು ಮಾಡುತ್ತೆ, ಸ್ಲೋಲಿ 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 ನಮ್ಮ ಮೈಂಡ್ಗೆ ಸ್ಟ್ರಾಂಗ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಸ್ಟ್ರಾಂಗ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಿದ್ದಂಗೆ ನಮ್ಮ ಮೈಂಡ್ಗೆ ಅದೇ ಬೇಕು ಅದೇ ಬೇಕು ಅನ್ನೋ ಒಂದು ಮೈಂಡ್. ಅದಕ್ಕೆ ನಾನು ಲಾಸ್ಟ್ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ನಮ್ಮ ಮೈಂಡ್ ಒಂದು ಚೈಲ್ಡ್ ಇದ್ದಂಗೆ, ಚಿಕ್ಕ ಮಗು ಇದ್ದಂಗೆ. ಸೊ ಚಿಕ್ಕ ಮಕ್ಕಳು ನೀವು ನೋಡಿರ್ಬೋದು, ಅವ್ರು ಏನ್ ಮಾಡ್ತಾರೆ, ನಂಗೆ ಏನಾದ್ರು ಬೇಕು ಅಂದ್ರೆ ಬೇಕು 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 ಅಂತ ಆಟ ಮಾಡ್ತಾರೆ, ಬೇಡ ಅಂದ್ರೆ ಬೇಡ ಬೇಡ ಬೇಡ. ಸೊ ದೇ ಕೆನಾಟ್ ನೆಗೋಷಿಯೇಟ್ ಇನ್ ಬಿಟ್ವೀನ್, ಯಾವುದೋ ಅಂದ್ರೆ ಓಕೆ ನಾನು ಇವಾಗ ತಗೊಂತಿಲ್ಲ, ನಂಗೆ ಬೇಕು ಅಂದ್ರೆ ಬೇಕೇ ಬೇಕು. ಅದೇ ರೀತಿಲಿ ಮೈಂಡ್ ಕೂಡ ಅಳತ್ತೆ. ಸೊ ನನಗೆ ಬೇಕು ಅಂದ್ರೆ ಬೇಕೇ ಬೇಕು, ಬೇಡ ಅಂದ್ರೆ ಬೇಡವೇ ಬೇಡ. ಸೊ ಇದನ್ನ ನಾವು ಅಡಿಕ್ಷನ್ ಅಂತೀವಿ. ಸೊ ಈ ಅಡಿಕ್ಷನ್ ಇಂದ ನಾವು ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ದೊಡ್ಡವರಾಗಿರ್ಬೋದು, ಶಾಸ್ತ್ರದಲ್ಲಿ ಕೂಡ ಏನು ಹೇಳ್ತಾರೆ ಅಂದರೆ, ನಾವು ಅಭ್ಯಾಸ ತುಂಬ ಇಂಪಾರ್ಟೆಂಟು, ಆದರೆ ಒಳ್ಳೆ ಅಭ್ಯಾಸ ಕಲ್ತ್ಕೋಬೇಕು ಅಂತ. ಮಹಾಭಾರತ ಇಷ್ಟನ? ಹೌದು. ಸೊ ಮಹಾಭಾರತ ರಾಮಾಯಣ ಈಸ್ ಅಮೇಝಿಂಗ್. ಅದು ನಾವು ಈ ಭಾರತ ಭೂಮಿಲಿ ಹುಟ್ಟಿದೀವಿ ಅಂದರೆ, ನೀವು ಬೇರೆ ಯಾವ ವಿಷಯ ಓದಿರ್ತಿರೋ ಓದಿರಲೋ ಪರವಾಗಿಲ್ಲ, ಆದರೆ ನೀವು ರಾಮಾಯಣ ಮಹಾಭಾರತ ಓದಿಲ್ಲ ಅಂದರೆ, ಕೇಳಿಲ್ಲ ಅಂದರೆ, ನೋಡಿಲ್ಲ ಅಂದರೆ, ನಮ್ಮ ಲೈಫಲ್ಲಿ ನಿಜವಾಗ್ಲೂ ನಮ್ಮ 50% ಆಫ್ ಅವರ್ ಲೈಫ್ ವೇಸ್ಟ್ ಅಂದರೂ ತಪ್ಪಾಗಲ್ಲ. ಸೊ ಈ ಅಭ್ಯಾಸ ಎಷ್ಟು ಮಟ್ಟಿಗೆ ಏನಾಗುತ್ತೆ ಅಂತ ಒಂದು ಚಿಕ್ಕ ಉದಾಹರಣೆ ಅರ್ಜುನನ ಮೂಲಕ. ಒಂದಿನ ಅರ್ಜುನ ಊಟ ಮಾಡ್ತಾ ಇರ್ತಾನೆ, ರಾತ್ರಿ ಲೇಟಾಗಿ ಬರ್ತಾನೆ. ಏನಕ್ಕೆ ಅಂದರೆ ಅಭ್ಯಾಸ ಮಾಡ್ತಾ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸೊ ರಾತ್ರಿ ಸೇಮ್ ಆ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ ಫಸ್ಟ್, ಆಮೇಲೆ ನಾವು ಅರ್ಜುನನ ಕಡೆ ಹತ್ರ ಬರೋಣ. ಸೊ ಇವಾಗ ರಾತ್ರಿ ನೀವು ಊಟ ಮಾಡ್ತಾ ಇದ್ದೀರಾ, ಸಡನ್ ಆಗಿ ಪವರ್ ಆಫ್, ಕರೆಂಟ್ ಹೊರಟೋಗುತ್ತೆ, ತಟ್ಟೆ ನಿಮ್ಮ ಕೈಲಿದೆ, ಐಟಮ್ಸ್ ಎಲ್ಲ ಏನೇನು ಹಾಕೊಂಡಿದ್ರೆ ನಿಮ್ಗೆ ಗೊತ್ತು, ಕರೆಂಟ್ ಹೋಗುತ್ತೆ. ಅವಾಗ ನೀವೇನು ಮಾಡ್ತೀರಾ? ಊಟ ಮಾಡಲ್ಲ, ಸ್ಟಾಪ್ ಮಾಡಿ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ದೀಪನೂ ಇಲ್ಲ, ನಿಮ್ಗೆ ಯಾವುದು ಫೆಸಿಲಿಟಿನೇ ಇಲ್ಲ, ದೀಪ ಕರೆಂಟು ಲೈಟ್ ಏನೂ ಇಲ್ಲ. ಸೊ ಇವಾಗ ನಿಮ್ಗೆ ತಟ್ಟೆಲ್ಲಿ ಪ್ಲೇಟಲ್ಲಿ ಆಲ್ರೆಡಿ ಸರ್ವ್ ಮಾಡೋದು ಬಡಿಸಿರೋಂಥ ಪದಾರ್ಥಗಳಿದೆ, ನೀವು ತಿಂತಾ ಇದ್ರಿ ಆಲ್ರೆಡಿ, ಆದರೆ ಕರೆಂಟ್ ಹೋಯ್ತು. ಇವಾಗ ಏನೇ ಮಾಡಿದ್ರು ಕರೆಂಟ್ ವಾಪಸ್ ಬರಲ್ಲ. ಸೊ ಇವಾಗ ಈ ಸಿಚುವೇಶನಲ್ಲಿ, ಈ ಸೀನಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಏನಿರುತ್ತೆ, ಏನು ಮಾಡ್ತೀರಾ? ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಊಟ ತಿನ್ನಲ್ವಾ? ತುಂಬಾ ಹಶ್ವಾಗಿದ್ರೆ ತಿಂತೀವಿ. ತುಂಬಾ ಹಶ್ವಾಗಿದೆ ಅದನ್ನು ಕೊಡ್ತೀನಿ ಕಂಡೀಷನ್. ಹೇಗೆ ತಿಂತೀರಾ? ಬಟ್ ಕತ್ಲಲ್ಲಿ ಪರವಾಗಿಲ್ಲ, ಕಾಣತ್ತಲ್ಲ, ನಮಗೆ ಗೊತ್ತಿರುತ್ತಲ್ಲ ಕಣ್ಣು ಬಾಯಿ ಎಲ್ಲಿರುತ್ತೆ ಅಂತ. ಆಫ್ ಕೋರ್ಸ್ ನಾವು ಊಟ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಹೌದು. ಇವಾಗ ಸೇಮ್ ಸಿಚುವೇಶನ್ ಕಂಟಿನ್ಯೂ ಮಾಡೋಣ. ಕರೆಂಟ್ ಹೋಗಿದೆ, ನೀವು ತಟ್ಟೆಲ್ಲಿ
ಎಲ್ಲ ಪದಾರ್ಥಗಳಿದೆ, ನಿಮ್ಗೆ ಗೊತ್ತು ಏನಿದೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀರಾ ತಿನ್ನಕ್ಕೆ, ತಿಂತೀರಾ, ಖಾಲಿ ಆಗತ್ತೆ ತಟ್ಟೆ ಎಲ್ಲ ಆದ್ಮೇಲೆ ನಿಮ್ಗೆ ಏನಾದ್ರು ಒಂದು ಸಾಕ್ಷಾತ್ಕಾರ ಆಗತ್ತಾ? ಜನ ಏನನ್ಸತ್ತೆ ಅಂತ? ಏನು ಸ್ಪೆಷಲ್ ಏನು ಫೀಲಿಂಗ್ಸ್ ಏನು ಇರಲ್ಲಲ್ಲ, ಹೊಟ್ಟೆ ತುಂಬತ್ತೆ, ಕರೆಂಟ್ ಬಂದರೆ ಸಾಕಪ್ಪ, ತಟ್ಟೆ ಕೈ ತೊಳೆದ್ಬಿಟ್ಟು ಮಲ್ಕೊಳ್ಳೋಣ, ನೆಕ್ಸ್ಟ್ಗೆ ಕೆಲಸ ಮಾಡೋಣ ಅನ್ಸುತ್ತೆ. ಸೊ ಈ ಸಿಚುವೇಶನ್ ಅರ್ಜುನನ ಜೀವನದಲ್ಲಿ ನಡೆಯುತ್ತೆ. ಅರ್ಜುನ ಹೋಲ್ ಡೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಮಾಡಿಬಿಟ್ಟು ರಾತ್ರಿ ಲೇಟ್ ಆಗುತ್ತೆ, ಎಲ್ಲರೂ ಬಂದು ತಿನ್ಬಿಟ್ಟು ಮಲ್ಕೋಕ್ಕೆ ರೆಡಿ ಆಗ್ತಾ ಇರ್ತಾರೆ, ಅರ್ಜುನ ಲೇಟಾಗಿ ಬರ್ತಾನೆ. ಲೇಟಾಗಿ ಬಂದು ಊಟ ಕೂತ್ಕೊತಾನೆ, ಊಟ ಮಾಡ್ಬೇಕಾದ್ರೆ ಗಾಳಿಗೆ, ಅವಾಗೆಲ್ಲ ಟ್ಯೂಬ್ಲೈಟ್ ಸ್ವಿಚ್ ಇರಲಿಲ್ಲ, ದೀಪ ಎಣ್ಣೆ ದೀಪ ಇರ್ತಾಯಿತ್ತು, ಗಾಳಿ ಬರುತ್ತೆ ಅಂತ ದೀಪ ಆರೋಗುತ್ತೆ. ಅರ್ಜುನ ಊಟ ಮಾಡ್ತಾನೆ, ನಮ್ಮ ಥರನೇ ಅರ್ಜುನನು ಊಟ ಮಾಡ್ತಾನೆ. ಆದರೆ ಅರ್ಜುನನಿಗೆ ಒಂದು ದೊಡ್ಡ ಸಾಕ್ಷಾತ್ಕಾರ ಆಗುತ್ತೆ ಅವನ ಜೀವನದಲ್ಲಿ. ಓಕೆ, ಏನು ಗೊತ್ತಾ, ವೆರಿ ಇಂಟ್ರೆಸ್ಟಿಂಗ್. ಅರ್ಜುನ ಯೋಚನೆ ಮಾಡ್ತಾನೆ, ನಾನು ಕತ್ತಲಲ್ಲಿ ಊಟ ಮಾಡ್ಬೋದು ಅಂದರೆ ಕತ್ತಲಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಅಂತಾನೆ. ಸೊ ಇದು ಒಬ್ಬ ನಿಜವಾದ ಯೋಧ, ನಿಜವಾದ ಸಾಧಕನ ಮನಸ್ಥಿತಿ. ಸೊ ಅರ್ಜುನನಿಗೆ ಈ ಸಾಕ್ಷಾತ್ಕಾರ, ಈ ರಿಯಲೈಸೇಷನ್ ಬರುತ್ತೆ, ವಾವ್, ನಾನು ಕತ್ತಲಲ್ಲಿ ಕರೆಂಟ್ ಇಲ್ದಿರಾ, ದೀಪ ಇಲ್ದಿರಾ ಊಟ ಮಾಡಕ್ ನನಗೆ ಆಗತ್ತೆ ಅಂದ್ರೆ ನಾನು ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದು? ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಇವನ್ ಇನ್ ದ ನೈಟ್ ಅಂತ ಡಿಸೈಡ್ ಮಾಡ್ತಾನೆ. ಅವತ್ತಿಂದ ಅವನು ನಿದ್ದೆನೂ ಕಡಿಮೆ ಮಾಡ್ತಾನೆ, ನಿದ್ದೆನೂ ಸ್ಟಾಪ್ ಮಾಡ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ. ಅದಕ್ಕೆ ಅರ್ಜುನಗೆ ಇನ್ನೊಂದು ಹೆಸರು ಬಂದು ಗುಡಕೇಶ ಅಂತ. ಗುಡಕೇಶ ಅಂದರೆ ಯಾರು ನಿದ್ದೆನೇ ಗೆದ್ದಿರೋನು ಅಂತ. ಸೊ ಬರೀ ಬೆಳಗ್ಗೆ ಹೊತ್ತಲ್ಲ, ರಾತ್ರಿ ಹೊತ್ತು ಕೂಡ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಭೀಷ್ಮ ನೋಡ್ತಾರೆ. ಸೊ ಭೀಷ್ಮ ನೋಡಿ ತುಂಬ ಇಂಪ್ರೆಸ್ ಆಗುತ್ತೆ. ಅದಕ್ಕೆ ಭೀಷ್ಮ ಹಿಮ್ಸೆಲ್ಫ್ ಇಸ್ ಎ ಸ್ಟಾಲ್ವರ್ಡ್ ಚಾಂಪಿಯನ್ ಆಫ್ ದ ಚಾಂಪಿಯನ್ ಆರ್ಚರಿ ಅದರ ಎಲ್ಲದರಲ್ಲೂ. ಸೊ ಭೀಷ್ಮನಿಗೆ ಅರ್ಜುನನ ಈ ಒಂದು ಗುರಿ, ಈ ಒಂದು ಡೆಡಿಕೇಶನ್ ನೋಡಿ ಭೀಷ್ಮಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಯಾವಾಗಲೂ ಭೀಷ್ಮ ಅರ್ಜುನನ್ನ ಯಾವಾಗಲೂ ಅವನ ತೊಡೆ ಮೇಲೆ ಕುಡಿಸ್ಕೊಂಡು ತುಂಬ ಮುದಿಸ್ತಾ ಇರ್ತಾನೆ. ಸೊ ನಾಟ್ ಜಸ್ಟ್ ಔಟ್ ಆಫ್ ಅಟ್ಯಾಚ್ಮೆಂಟ್, ಬಟ್ ಔಟ್ ಸೀಯಿಂಗ್ ಹಿಸ್ ಡೆಡಿಕೇಶನ್, ಸಚ್ ಡೆಡಿಕೇಶನ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇದೆಯಲ್ಲಪ್ಪ ಅಂತ. ಸೊ ಇದು ಅಭ್ಯಾಸ. ಸೊ ನಾನು ಇಲ್ಲಿ ಎರಡು ಎಕ್ಸಾಂಪಲ್ ಕೊಟ್ಟೆ, ಒಂದು ಪಾಸಿಟಿವ್ನೆಸ್ ಆಫ್ ಅಭ್ಯಾಸ ಹ್ಯಾಬಿಟ್, ಇನ್ನೊಂದು ನೆಗೆಟಿವ್ ಆಫ್ ಹ್ಯಾಬಿಟ್. ಸೊ ಬಟ್ ನೀವು ಯಾವುದೇ ಹ್ಯಾಬಿಟ್ ಆದ್ರೂ ಅದು ಫೈನಲಿ ನಮ್ಮ ಅದರಿಂದ ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಹ್ಯಾಬಿಟ್ ನಾವು ಕಲ್ಟಿವೇಟ್ ಮಾಡ್ಕೊತೀವಿ ಅಂತ. ಸೊ ಇಲ್ಲಿ ಅರ್ಜುನ ಅಂತ, ಅರ್ಜುನ ಸುಮ್ಮನೆ ಅರ್ಜುನ ಚಾಂಪಿಯನ್ ಆಫ್ ದ ಚಾಂಪಿಯನ್ ಅಂತ ಯಾರು ಅನ್ನಲ್ಲ ಅರ್ಜುನನ್ನ. ಸೊ ಅರ್ಜುನ ಮುಂದೆ ಬಂದ್ರೆ ಎಲ್ಲರೂ ನಡುಕ್ತಾ ಇದ್ರು. ಸೊ ಇಡೀ ಕುರುಕ್ಷೇತ್ರ ವಾರಲ್ ಕೂಡ ದುರ್ಯೋಧನನ ಮೇನ್ ಗೋಲ್, ಮೇನ್ ಫೋಕಸ್ ಏನಪ್ಪ ಅಂದ್ರೆ ಏನಾದ್ರೂ ಮಾಡಿ ಅರ್ಜುನನ ಧ್ವಂಸ ಮಾಡಬೇಕು, ನಾಶ ಮಾಡಬೇಕು. ಸೊ ಅದಕ್ಕೆ ಅರ್ಜುನನ್ ಕ್ಯಾಲಿಬರ್ ಇರೋರು ಯಾರೂ ಇರಲಿಲ್ಲ. ಅವಾಗ ಕರ್ಣ ಬಂದಾಗ ಏನಕ್ಕೆ ದುರ್ಯೋಧನ ಕರ್ಣಕ್ಕೆ ಸಪೋರ್ಟ್ ಮಾಡ್ತಾನೆ ಅಂದರೆ ಅಟ್ಲೀಸ್ಟ್ ಯಾರೋ ಒಬ್ರು ಸಿಕ್ಕಿದ್ರು ನಮಗೆ ಅರ್ಜುನನ್ ಮುಂದೆ ನಿಂತ್ಕೊಳ್ಳೋ ಅಷ್ಟು ಧೈರ್ಯ ಮಾಡೋಕ್ಕೆ. ಇಲ್ಲಾಂದರೆ ಅರ್ಜುನನ್ ಫೈಟ್ ಮಾಡೋದಂತೂ ನೆಕ್ಸ್ಟ್ ಕ್ವೆಶನ್, ನಮ್ಮ ಊಹೆಯಲ್ಲೂ ಸಿಗೋದಿಲ್ಲ. ಆದರೆ ಅಟ್ಲೀಸ್ಟ್ ಅವ್ನು ಮುಂದೆ ನಿಂತ್ಕೊಂಡು ನಾನೊಬ್ಬ ಇದ್ದೀನಿ ಗಂಡಸು ಅಂತ ಹೇಳೋಕ್ಕೆ ಒಬ್ಬ ಇದ್ದಾನೆ ಅಂದರೆ ಅದು ಕರ್ಣ. ಸೊ ಅದಕ್ಕೆ ಕರ್ಣನ ಕೂಡ ಅವನು ಕೆಟ್ಟದಾರಿಯಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಸೊ ಇದು ಹ್ಯಾಬಿಟ್ಸ್, ದ ಪವರ್ ಆಫ್ ಹ್ಯಾಬಿಟ್ಸ್. ಸೊ ಅದಕ್ಕೆ ಹೇಳ್ತಾ ಇದ್ದೆ ಇಂದಿನ ಸಂಚಿಕೆಯಲ್ಲಿ ಹ್ಯಾಬಿಟ್ ಅನ್ನೋದು ಇದೆಯಲ್ಲ, ಹ್ಯಾಬಿಟ್ ಸ್ಪೆಲ್ಲಿಂಗ್ ಏನು? HABIT. ಇವಾಗ HABIT ಇದೆಯಲ್ಲ, ಹೆಚ್ ತೆಗೆದ್ರೆ ಏನು ಉಳಿಯತ್ತೆ? ಹ್ಯಾಬಿಟ್. ಇಂಗ್ಲಿಷ್ ಅಲ್ಲಿ HABIT ಹೆಚ್ ತೆಗಿರಿ, ಹ್ಯಾಬಿಟ್. ಎ ತೆಗೆದ್ರೆ ಏನು ಉಳಿಯತ್ತೆ? ಬಿಟ್. ಬಿ ತೆಗೆದ್ರೆ ಏನು ಉಳಿಯತ್ತೆ? ಇಟ್. ಅಟ್ಲೀಸ್ಟ್ ಇಟ್ ಈಸ್ ಸಮಥಿಂಗ್ ಇಸ್ ದೇರ್. ಐ ತೆಗೆದ್ರೆ ಟಿ, ಅದು ಹ್ಯಾಬಿಟ್. ಸೊ ನಾನು ತಮಾಷೆಗೆ ಹೇಳ್ಬೇಕಂದ್ರೆ ಈ ಪದದಲ್ಲಿ ಕೂಡ ನೋಡಿ, ನೀವು ಒಂದೊಂದು ಲೆಟರ್ ತೆಗೆದ್ರು ಅದ್ರಲ್ಲಿ ಏನೋ ಒಂದು ಇದ್ದೇ ಇರುತ್ತೆ, ಅದು ಹ್ಯಾಬಿಟ್. ಸೊ ಅದಕ್ಕೆ ವಿ ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ಯಾವ ತರ ಹ್ಯಾಬಿಟ್ನ ನಾವು ಕಲ್ಟಿವೇಟ್ ಮಾಡ್ಕೊತೀವಿ ಅನ್ನೋದನ್ನ.